ಒಂದೆಡೆ ಸಿಎಎ ವಿರುದ್ಧ ಪ್ರತಿಭಟನೆ ನಡೀತಾ ಇದ್ರೆ ಇನ್ನೊಂದೆಡೆ ಸಿಎಎ ಬೆಂಬಲಿಸಿ ಅಭಿನಂದನಾ ಪತ್ರವನ್ನ ನೀಡಲಾಗ್ತಾ ಇದೆ ಎಂದು ಸಾಹಿತ್ಯಾಸಕ್ತರು, ರಂಗಕರ್ಮಿಗಳು ಮತ್ತು ಪರಿಸರಾಸಕ್ತರಿಂದ ಪ್ರಧಾನಿ ಮೋದಿ ಮತ್ತು ಗೃಹ ಮಂತ್ರಿ ಅಮಿತ್ ಶಾ ಅವರಿಗೆ ಪೌರತ್ವ ಕಾಯ್ದೆ 2019 ಜಾರಿಗೊಳಿಸಿದ್ದಕ್ಕೆ ಜಿಲ್ಲಾಧಿಕಾರಿಗಳ ಮೂಲಕ ಅಭಿನಂದನಾ ಪತ್ರವನ್ನ ಸಲ್ಲಿಸಲಾಯಿತು. ರಂಗಾಯಣದ ನಿರ್ದೇಶಕ ಸಂದೇಶ್ ಜವಳಿ, ರಾಜ್ಯೋತ್ಸವ ಪುರಸ್ಕೃತ ಬಿಆರ್ ರೇಣುಕಪ್ಪ, ಇನ್ನ ಆಚಿ ಮೊದಲಾದ 6 ಜನ ಮಲೆನಾಡಿನ ಅರಸರ ವೇಷವನ್ನ ಧರಿಸಿಕೊಂಡು ಪ್ರತಿಭಟನೆಯಲ್ಲಿ ಭಾಗವಹಿಸಿರೋದು ಆಕರ್ಷಣೀಯ ಕೇಂದ್ರವಾಗಿತ್ತು. ಏನು ಒಂದು ಬೆಂಬಲಕ್ಕೆ ಬೆಂಬಲ ಸೂಚಿಸಬೇಕು ನಾವು ಪ್ರಧಾನಿಗಳಿಗೆ, ಈ ಒಂದು ಅವರ ಒಂದು ತಂಡಕ್ಕೆ ಶುಭಾಶಯವನ್ನ ಕೋರ್ಬೇಕು. ಏಕತೆಗೆ ತಂದಿರುವಂತಹ ಈ ಅಭೂತಪೂರ್ವವಾದಂತಹ ಮಸೂದೆಯನ್ನ ನಾವೆಲ್ಲರೂ ಅಂಗೀಕರಿಸಿ ಅವರಿಗೆ ಶುಭಾಶಯವನ್ನ ಕೋರುವ ದಿಸಿನಲ್ಲಿ ನಾವು ಇವತ್ತು ಸೇರಿದ್ದೇವೆ. ಅಮಿತ್ ಶಾ ಜಿ ಹಾಗೆ ಬಿಡು, ಬೆಂಬಲಿಸಿ 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 ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ ವಂದೇ ಮಾತರಂ. ಗಳಿಂದ ಭಾರತ ಆಶ್ರಯವನ್ನು ಕೊಟ್ಟಿದೆ. ಇದರಲ್ಲಿ ಬಹಳ ಮುಖ್ಯವಾಗಿ ಎರಡು ಸಮುದಾಯಗಳನ್ನು ನಾವು ಇಲ್ಲಿ ನೆನಪಿಸಿಕೊಳ್ಬೇಕು. ಒಂದು ಪರ್ಷಿಯಾದಿಂದ ಇಸ್ಲಾಮಿಕ್ ಅಗ್ರೆಷನ್ನಿಂದಾಗಿ, ಅವರ ಆಕ್ರಮಣದಿಂದಾಗಿ ಅಲ್ಲಿದ್ದಂಥ ಪಾರ್ಸಿಗಳು ಏನಿದ್ದಾರೆ ಅವರು ಆಶ್ರಯವನ್ನು ಕೋರಿ ಭಾರತಕ್ಕೆ ಬಂದಾಗ ಭಾರತ ಉದಾರವಾಗಿ ಆ ಪಾರ್ಸಿಗಳಿಗೆ ಭಾರತದಲ್ಲಿ ಆಶ್ರಯವನ್ನು ಕೊಡ್ತು. ಅವರು ನಮ್ಮಲ್ಲಿ ಹಾಲಿನಲ್ಲಿ ಸಕ್ಕರೆ ಬೆರೆತ ಹಾಗೆ ಪಾರ್ಸಿಗಳು ನಮ್ಮ ಜೊತೆ ಬೆರೆತು ಬಿಟ್ಟಿದ್ದಾರೆ. ಅವ್ರನ್ನ ಅದೇ ಥರ ಯಹೂದಿಗಳು ಅವರ ಪುರಾತನವಾದಂಥ ಭೂಮಿಯಿಂದ ಸಾವಿರಾರು ವರ್ಷಗಳ ಕಾಲ ಅವರನ್ನು ಆಚೆ ಓಡಿಸಿ ಬೇರೆ ಬೇರೆ ದೇಶಗಳಲ್ಲಿ ಅವರು ಅವಮಾನ ಹಿಂಸೆಗಳನ್ನು ಅನುಭವಿಸಿ ಅವರು ಭಾರತಕ್ಕೆ ಬಂದಾಗ ಭಾರತ ಒಂದೇ ದೇಶ ಅವರನ್ನು ಆತ್ಮೀಯವಾಗಿ ಬರಮಾಡಿಕೊಂಡು ಅವರನ್ನು ಈ ದೇಶದಲ್ಲಿ ನೆಲೆಕೊಟ್ಟು ಅವರನ್ನು ಗೌರವವಾಗಿ ನೋಡಿಕೊಂಡು ಅವರನ್ನು ಕಾಪಾಡಿದಂತಹ ದೇಶ ಅಂತಂದರೆ ಭಾರತ. ಬೇರೆ ಯಾವುದೋ ದೇಶದವರಿಗೆ ನಾಗರಿಕತೆ, ಅವರಿಗೆ ಪೌರತ್ವವನ್ನು ಕೊಡೋದಕ್ಕೆ ಹೊರಟಿಲ್ಲ. ನಮ್ಮದೇ ಜನಗಳಿಗೆ ನಮ್ಮ ರಾಜಕಾರಣಿಗಳ ಸ್ವಾರ್ಥದಿಂದ ಭಾರತ ಇಬ್ಬಾಗವಾಯಿತು. ಆ ಕಡೆ ಪಾಕಿಸ್ತಾನ ಬಂತು, ಅನಂತರ ಕೆಲವು ವರ್ಷಗಳ ನಂತರ ಪೂರ್ವ ಪಾಕಿಸ್ತಾನ ಇದ್ದಿದ್ದು ನಮ್ಮ ಸಹಾಯದಿಂದಲೇ ಅವರು ಬಾಂಗ್ಲಾದೇಶ ಆದರು. ಆದರೆ ಪೂರ್ವ ಪಾಕಿಸ್ತಾನ ಅಥವಾ ಈಗಿನ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಈ ಮೂರೂ ದೇಶಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸ್ವಾತಂತ್ರ್ಯ ಬಂದಾಗ ಹಿಂದೂಗಳು ಇದ್ದರು ಮತ್ತು ಇತರ ಧಾರ್ಮಿಕ ಅಲ್ಪಸಂಖ್ಯಾತರು ಅಂತ ನಾವೇನು ಕರಿತೀವಿ, ಬೌದ್ಧರು, ಜೈನರು, ಕ್ರಿಶ್ಚಿಯನ್ರು, ಪಾರ್ಸಿಗಳು ಎಲ್ಲರೂ ಕೂಡ ಇದ್ದರು. ಇತ್ತೀಚೆಗೆ ಜಾರಿಗೆ ತಂದಿರತಕ್ಕಂಥ ಪೌರತ್ವ ತಿದ್ದುಪಡಿ ಕಾಯ್ದೆ ಅತ್ಯಂತ ಸೂಕ್ತವಾಗಿದೆ. ಈ ದೇಶದ ಏಕತೆ ಮತ್ತು ಸಮಗ್ರತೆಯ ದೃಷ್ಟಿಯಿಂದ ಇದೊಂದು ಅತ್ಯುತ್ತಮವಾಗಿರ್ತಕ್ಕಂಥ ಕಾಯ್ದೆಯಾಗಿದೆ. ಈ ಕಾಯ್ದೆಯನ್ನು ಜನರಿಗೆ ಅರ್ಥೈಸುವಲ್ಲಿ ಅನೇಕ ಈ ದೇಶದ್ರೋಹಿ ಸಂಘಟನೆಗಳು ಹಾಗೂ ವಿರೋಧ ಪಕ್ಷದವರು ಸೇರಿಬಿಟ್ಟು ಈ ದೇಶದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡಿ ಈ ಕಾಯ್ದೆಯ ಸ್ವರೂಪವನ್ನು ತಿರುಚಿ ಅಲ್ಪಸಂಖ್ಯಾತ ಬಂಧುಗಳಿಗೆ, ಅದರಲ್ಲೂ ವಿಶೇಷವಾಗಿ ಮುಸಲ್ಮಾನ್ ಬಂಧುಗಳಿಗೆ ಈ ತಪ್ಪಾಗಿ ಅರ್ಥೈಸ್ತಾ ಇರತಕ್ಕಂಥದ್ದು, ಈ ದೇಶದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡೋಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥದ್ದು ಬಹಳ ದುರಾದೃಷ್ಟಕರ. ಈ ಕಾಯ್ದೆ ಸ್ವತಃ ನಮ್ಮ ಪ್ರಧಾನಿಗಳೇ ಹೇಳಿದಾಗೆ ಯಾರಿಗೂ ಕೂಡ ಪೌರತ್ವವನ್ನು ನಿರಾಕರಿಸ್ತಕ್ಕಂಥ ಕಾಯ್ದೆ ಅಲ್ಲ, ಪೌರತ್ವವನ್ನು ಕೊಡತಕ್ಕಂಥ ಕಾಯ್ದೆ. 2014 ಮುಂಚೆ ಭಾರತದ ನೆರೆಹೊರೆಯ ರಾಷ್ಟ್ರಗಳಾಗಿರ್ತಕ್ಕಂಥ ಪಾಕಿಸ್ತಾನ, ಅಫ್ಘಾನಿಸ್ತಾನ ಹಾಗೂ ಬಾಂಗ್ಲಾದೇಶದಲ್ಲಿ ಇರ್ತಕ್ಕಂಥ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ, ಅವರು ಅಲ್ಲಿ ಶೋಷಣೆಯನ್ನು ಅನುಭವಿಸಿ ಬಂದಿರತಕ್ಕಂಥವರಿಗೆ ಈ ದೇಶದಲ್ಲಿ ಆಶ್ರಯವನ್ನು ಕೊಟ್ಟು ಅವರಿಗೆ ಪೌರತ್ವವನ್ನು ಕೊಡ್ತಕ್ಕಂಥ ಒಂದು ಅತ್ಯಮೂಲ್ಯವಾಗಿರ್ತಕ್ಕಂಥ ಬಹಳ ಒಳ್ಳೆಯ ಕಾಯ್ದೆಯನ್ನು ನಾವೆಲ್ಲ ಸೇರಿ ಇವತ್ತು ಬೆಂಬಲಿಸ್ತಾ ಇದ್ದೇವೆ. ನಮ್ಮ ಒಕ್ಕೂಟದ ಪರವಾಗಿ ಅಭಿಮಾನದ ಅಭಿನಂದನೆಗಳು. ರಾಷ್ಟ್ರ ನಿರ್ಮಾಣದಲ್ಲಿ ನಿಮ್ಮೊಂದಿಗೆ ನಾವು ಎಂದೆಂದೂ ಇರುತ್ತೇವೆ ಎಂದು ಆಶಿಸುತ್ತಾ ಅನೇಕ ಜನ ಇದಕ್ಕೆ ಸಹಿಯನ್ನು ಹಾಕಿದ್ದಾರೆ. ಇದನ್ನು ನಾವು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ, ಸನ್ಮಾನ್ಯ ಜಿಲ್ಲಾಧಿಕಾರಿಯವರ ಅಧಿಕಾರಿಗಳ ಮೂಲಕವಾಗಿ ಇದನ್ನು ಹಸ್ತಾಂತರ. ಶ್ರೀ ನರೇಂದ್ರ ಮೋದಿ ಹಾಗೂ ಸಿಎ